ಸನ್ ಹಾಮಿನ್ಸ್ ಮೂನ್. ಹಠ ಅಂದ್ರೆ ಹ ಅಂದ್ರೆ ಸೂರ್ಯ, ಠ ಅಂದ್ರೆ ಚಂದ್ರ. ಸೂರ್ಯ ಚಂದ್ರರಿಲ್ಲದೆ ಹಠ ಯೋಗ ಇಲ್ಲ. ಐತಿಹಾಸಿಕವಾಗಿ ನಾನು ಪಂಡಿತ ಅಲ್ಲ, ಅವರು ಈ ಸೂರ್ಯ ನಮಸ್ಕಾರ ಅನ್ನೋ ಹೆಸರನ್ನ ಮೊದಲು ಯಾವಾಗ ಬಳಸಿದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆ ಅಭ್ಯಾಸ ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ತರಹ ಕಲಿಸ್ತಾರೆ. ನಾನು ಅದರ ವಿರೂಪಗಳ ಬಗ್ಗೆ ಮಾತಾಡ್ತಿಲ್ಲ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಪ್ರಜ್ಞಾಪೂರ್ವಕವಾಗಿ ಬೇರೆ ಬೇರೆ ತರ ಕಲಿಸ್ತಾರೆ. ನಮ್ಮ ಆಶ್ರಮದಲ್ಲಿ ಸೂರ್ಯ ನಮಸ್ಕಾರದ 4 ಬೇರೆ ಬೇರೆ ಆವೃತ್ತಿಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಮತ್ತೆ ನನ್ನದು ಬೇರೆ, ಒಟ್ಟು 5 ಆಯ್ತು. ಇದನ್ನ ಹೆಚ್ಚಾಗಿ ಸೂರ್ಯ ನಮಸ್ಕಾರ ಅಂತಾರೆ, ಏಕೆಂದರೆ ಇದರ ಮುಖ್ಯ ಉದ್ದೇಶ ಜೀವ ವ್ಯವಸ್ಥೆಯ ಸೌರ ಕೇಂದ್ರವನ್ನು ಸಕ್ರಿಯಗೊಳಿಸುವುದು, ದೇಹದಲ್ಲಿ ಉಷ್ಣವನ್ನು ಉತ್ಪಾದಿಸುವುದು, ಸಮತ್ ಪ್ರಾಣವನ್ನ ಅಂದರೆ ಜೀವ ವ್ಯವಸ್ಥೆಯ ಸೌರಶಕ್ತಿಯನ್ನು ಮೇಲೇರಿಸುವುದು. ಸೌರ ಅಂದಾಗ ಅದು ಕೇವಲ ಸಾಂಕೇತಿಕ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ, ಭೂಮಿಯ ಮೇಲೆ ನೀವು ನೋಡೋ ಎಲ್ಲ ಉಷ್ಣ ಶಕ್ತಿಯ ಮೂಲ ಸೂರ್ಯ. ಹಲವು ರೀತಿಗಳಲ್ಲಿ ಶೇಖರಿಸಲ್ಪಟ್ಟು ಬಿಡುಗಡೆ ಆಗ್ತಾ ಇದೆ. ಎಲ್ಲ ಇಂಧನ ತೈಲಗಳು ರೂಪುಗೊಂಡಿರುವುದು ಹೇಗಂದ್ರೆ ಅವೆಲ್ಲ ಸೂರ್ಯನಿಂದ ಬೆಂದಿರೋದು. ನೀವು ಕಟ್ಟಿಗೆ ತಗೊಂಡು ಹೊತ್ತಿಸಿದ್ರೆ ಅದು ಬಿಡುಗಡೆಗೊಳಿಸ್ತಿರೋದು ಸೌರಶಕ್ತಿಯನ್ನೇ. ಸೌರಶಕ್ತಿ ಇಲ್ಲದಿದ್ರೆ ಇಡೀ ಭೂಮಿ ಮಂಜುಗಡ್ಡೆಯಾಗಿ ಬಿಡುತ್ತೆ. ಸಂಶೋಧನೆಯ ಪ್ರಕಾರ ಎಲ್ಲಾ ಸಮುದ್ರಗಳು 18 ಗಂಟೆಗಳಲ್ಲಿ ಮಂಜುಗಡ್ಡೆ ಆಗುತ್ತವೆ, ಬರೀ 18 ಗಂಟೆಗಳು. ಈ ಕ್ಷಣ ಸೂರ್ಯ ಮಾಯ ಆಗಿಬಿಟ್ರೆ ನಾಡಿದ್ದು ಬೆಳಗ್ಗೆ ಹೊತ್ತಿಗೆ ಎಲ್ಲಾನು ಹೆಪ್ಪುಗಟ್ಟಿ ಹೋಗಿರುತ್ತೆ, ಯಾವುದೂ ದ್ರವ ರೂಪದಲ್ಲಿ ಇರೋದಿಲ್ಲ. ಆದ್ರಿಂದ ಎಲ್ಲಾನೂ ನಡೀತಿರುವುದು ಸೌರಶಕ್ತಿಯಿಂದಲೇ. ನಾವು ಥರ್ಮಲ್ ಗ್ಯಾಸ್ ಇತ್ಯಾದಿಗಳಿಂದ ಶಕ್ತಿಯನ್ನ ಉತ್ಪಾದಿಸ್ತಿದ್ದೇವೆ ಅಂತ ನೀವು ಅಂದ್ಕೋಬಹುದು, ಇಲ್ಲ, ಎಲ್ಲಾನು ಆಗ್ತಿರೋದು ಸೌರಶಕ್ತಿಯಿಂದ. ಇದಕ್ಕೆ ಹೊರತಾಗಿರೋ ಒಂದೇ ಒಂದು ಅಂದ್ರೆ ನನಗೆ ಖಚಿತವಾಗಿ ಗೊತ್ತಿಲ್ಲ, ವೈಜ್ಞಾನಿಕ ವಿವರಗಳನ್ನ ನೋಡಬೇಕು, ಪರಮಾಣುವಿನ ವಿದಳನ, ಅದು ಸೌರಶಕ್ತಿಯಲ್ಲ. ಅದಕ್ಕೆ ಅದು ಅತ್ಯಂತ ಪರಿಣಾಮಕಾರಿ ಮತ್ತು ಅತ್ಯಂತ ಅಪಾಯಕಾರಿ. ಯಾಕಂದ್ರೆ ನೀವು ಈ ಗ್ರಹದ ಶಕ್ತಿಯ ಸ್ವಾಭಾವಿಕ ಆಗರವನ್ನ ಅಂದ್ರೆ ಸೌರಶಕ್ತಿಯನ್ನ ಬಳಸ್ತಿಲ್ಲ. ನಾವು ಜೀವ ವ್ಯವಸ್ಥೆಯ ಸೂರ್ಯನನ್ನು ಸಕ್ರಿಯಗೊಳಿಸಿದಾಗ ದೇಹ ತೇಜಸ್ಸಿನಿಂದ ಬೆಳಗುತ್ತೆ. ನಿಮಗೆ ಕೆಲವು ಸಮಸ್ಯೆಗಳಿದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಕಫದ ರೂಪದಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು ಬರೀ ಮೂಗಿನಲ್ಲಲ್ಲ, ಎಲ್ಲೆಡೆ ಕಫ ಹೆಚ್ಚಾಗಬಹುದು. ಸೂರ್ಯ ನಮಸ್ಕಾರ ಮಾಡ್ತಿರೋರ ಗ್ರಂಥಿ ಸ್ರಾವಗಳು ಮತ್ತು ಕಫದ ಮಟ್ಟ ಸುಲಭವಾಗಿ ಸಂತುಲಿತವಾಗಿ ಚೆನ್ನಾಗಿರುತ್ತವೆ. ಇದು ಅನೇಕ ವಿಷಯಗಳನ್ನು ನಿರ್ಧರಿಸುತ್ತೆ, ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಪ್ರಗತಿ ಎಲ್ಲಾನು ನಿಮ್ಮೊಳಗೆ ಎಷ್ಟು ಸೌರಶಕ್ತಿ ಇದೆ ಅನ್ನೋದ್ರಿಂದ. ಅಂದ್ರೆ ನಿಮ್ಮ ಗ್ರಂಥಿಸ್ರಾವಗಳು ಎಷ್ಟು ಸಂತುಲಿತವಾಗಿದೆ ಅನ್ನೋದ್ರಿಂದ ನಿರ್ಧರಿತವಾಗುತ್ತೆ. ನಿಮ್ಮ ಗ್ರಂಥಿಸ್ರಾವಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಕೂತು ಕೇಳೋದೇ ಕಷ್ಟವಾಗುತ್ತೆ. ಧ್ಯಾನ ಇತ್ಯಾದಿಗಳನ್ನೆಲ್ಲ ಮರ್ತು ಬಿಡಿ, ನಿಮಗೆ ಹುಚ್ಚರ್ ತರ ಅನ್ಸುತ್ತೆ. ನಿಮ್ಮ ರಾಸಾಯನಿಕ ವ್ಯವಸ್ಥೆ ಏರುಪೇರಾದ್ರೆ ಆ ಸಂತುಲನೆ ತರೋದಿಕ್ಕೆ ಇದು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಸಾಧನಗಳಲ್ಲೊಂದು. ನಾವು ಹಠಯೋಗ ಶಾಲೆ ಪ್ರಾರಂಭಿಸಿದಾಗ ಸೂರ್ಯನಿಗೆ ಸಂಬಂಧಿಸಿದ ಒಂದು ಅಭ್ಯಾಸವನ್ನು ಕಲಿಸ್ತೀವಿ.
ಸೂರ್ಯ ನಮಸ್ಕಾರದ ತರಹಾನಿ ಅದರ ಹೆಸರು ಸೂರ್ಯಕ್ರಿಯ. ಅದು ಉಸಿರು ಮತ್ತಿತರ ವಿಷಯಗಳನ್ನು ಒಳಗೊಂಡಿದೆ. ಸೂರ್ಯಕ್ರಿಯ ಒಂದು ಪ್ರಯತ್ನ, ಅದ್ಭುತ ಪ್ರಯತ್ನ. ನಿಮ್ಮ ಜೀವ ವ್ಯವಸ್ಥೆಯನ್ನ ಸೌರವ್ಯೂಹದ ಜೊತೆಗೆ ಲಯಬದ್ಧವಾಗಿಸೋದಿಕ್ಕೆ ಸೂರ್ಯ ನಮಸ್ಕಾರ ಮತ್ತೆ ಸೂರ್ಯಶಕ್ತಿ ಅಂತಾನೂ ಒಂದಿದೆ. ಇವು ದೂರದ ಸಂಬಂಧಿಗಳು. ಸೂಕ್ಷ್ಮ ವಿಷಯಗಳನ್ನ ಕಲಿಸಿದರೆ ಎಲ್ರಿಗೂ ಅರ್ಥ ಆಗಲ್ಲ, ಆದ್ರಿಂದ ಅದನ್ನು ಸ್ವಲ್ಪ ಕರಡಾಗಿಸೋದು. ನೀವು ನಿಮ್ಮ ಮತ್ತು ಸೌರವ್ಯೂಹದ ನಡುವೆ ಲಯ ತಂದುಕೊಂಡ್ರೆ, ಇದು ಸಣ್ಣ ದೇಹ, ಸೌರವ್ಯೂಹ ದೊಡ್ಡ ದೇಹ, ಇವೆರಡೂ ಲಯದಲ್ಲಿದ್ದರೆ ನಿಮ್ಮ ದೈಹಿಕ, ಮಾನಸಿಕ ಮತ್ತು ಭೌತಿಕ ಒಳಿತು ಅನಾಯಾಸವಾಗುತ್ತೆ. ನೀವು ಮಾಡೋದೆಲ್ಲಾನು ಚೆನ್ನಾಗಿ ನಡೆಯುತ್ತೆ. ಸೂರ್ಯಕ್ರಿಯ ಮೂಲ ಅಭ್ಯಾಸ. ಸೂರ್ಯ ನಮಸ್ಕಾರ ಸ್ವಲ್ಪ ಕರಡಾಗಿಸಿದ್ದು. ಸೂರ್ಯ ಶಕ್ತಿ ಇನ್ನೂ ಕರಡು. ಅದು ಬಹುತೇಕ ದೈಹಿಕ ಅಭ್ಯಾಸ, ವ್ಯಾಯಾಮದ ತರಹ ಇದೆ. ಅದು ಪರಿಪೂರ್ಣ ವ್ಯಾಯಾಮ, ಏನೂ ಉಪಕರಣ ಬೇಡ. ನೀವು ಹೋಟೆಲ್ ರೂಮ್ನಲ್ಲಿ ಅಥವಾ ಎಲ್ಲೇ ಇದ್ರೂ ಸೂರ್ಯ ನಮಸ್ಕಾರ ಅಥವಾ ಸೂರ್ಯಶಕ್ತಿ ಮಾಡಿ ನೋಡಿ, ಪೂರ್ತಿ ಫಿಟ್ ಆಗಿರ್ತೀರಿ.